ಥರದ ಚಟ್ನಿ ಪುಡಿಗಳು ಯಾವುದು ಅಂತ ನೋಡೋಣ. ಗುರೆಳ್ಳು ಅಥವಾ ಹುಚ್ಚೆಳ್ಳು, ಹುರುಗಡಲೆ, ಪುಟಾಣಿ ಅಥವಾ ಹುರುಗಡಲೆ ಅಂತ ಹೇಳ್ತಾರೆ. ನೆಕ್ಸ್ಟು ಕರಿಬೇವು ಮತ್ತು ಅಗಸೆ, ಫ್ಲ್ಯಾಕ್ಸ್ ಸೀಡ್. ಈ ನಾಲ್ಕು ಥರದ ಚಟ್ನಿ ಪುಡಿಗಳನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡಿಬಿಟ್ಟು ಒಂದು ತಿಂಗಳವರೆಗೆ ನೀವು ಏಟೆ ಡಬ್ಬದಲ್ಲಿ ಹಾಕಿಟ್ಟರೆ ಚೆನ್ನಾಗಿರುತ್ತೆ, ಏನೂ ಹಾಳಾಗಲ್ಲ. ಬನ್ನಿ ಈಗ ನಾಲ್ಕು ಥರದ ಚಟ್ನಿ ಪುಡಿಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ನಾಲ್ಕು ಚಟ್ನಿ ಪುಡಿಗಳಿಗೆ ಸೇಮ್ ಇಂಗ್ರೀಡಿಯೆಂಟ್ಸ್, ಕಾಮನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅಚ್ಚಕಾರದ ಪುಡಿ, ಜೀರಿಗೆ, ಉಪ್ಪು ಮತ್ತು ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಇವೆಲ್ಲವನ್ನು ಇವಾಗ ಒಂದೊಂದಾಗಿ ಸಪ್ರೇಟಾಗಿ ಚೆನ್ನಾಗಿ ಹುರಿಬೇಕು. ಫಸ್ಟು ಪುಟಾಣಿ ಚಟ್ನಿ ಪುಡಿ ಅಥವಾ ಹುರುಗಡಲೆ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಕಪ್ಪು ಹುರುಗಡಲೆ, ಬೆಳ್ಳುಳ್ಳಿ, ಅಚ್ಚಕಾರದ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಹುರುಗಡಲೆ ನಾನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ತುಂಬ ಬೇಡ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಬನ್ನಿ ಈಗ ಚಟ್ನಿ ಪುಡಿ ಮಾಡಲು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹುರುಗಡಲೆ ಹಾಕಿದ್ದೀನಿ, ಅದಕ್ಕೆ ಅಚ್ಚಕಾರದ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಒಂಚೂರು ಜೀರಿಗೆ, ಇದೆಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ನೈಸಾಗಿ ಪೌಡ್ರ್ ಮಾಡಿ. ಇದೇ ಥರ ನೀವು ಅಗಸೆ ಚಟ್ನಿಗೂ ಮಾಡ್ಕೊಳ್ಳಿ, ಮತ್ತು ಗುರಳ್ ಚಟ್ನಿ ಕೂಡ ಇದೇ ಥರ ಮಾಡೋದು, ಸೇಮ್ ಪ್ರೊಸೀಜರ್. ಈಗ ಪುಟಾಣಿ ಚಟ್ನಿ ಪುಡಿ ಅಥವಾ ಹುರುಗಡಲೆ ಚಟ್ನಿ ಪುಡಿ ರೆಡಿಯಾಗಿದೆ. ಈಗ ನೆಕ್ಸ್ಟ್ ನಾನು ಅಗಸೆ ಹುರ್ಕೋತಾ ಇದ್ದೀನಿ. ಬಾಣಲೆ ಬಿಸಿ ಆದಮೇಲೆ ಅಗಸೆನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ಇದನ್ನು ಕೂಡ ನೋಡಿ, ಇದು ಅಗಸೆ ಹುರಿದು ರೆಡಿಯಾಗಿದೆ. ಈ ಥರ ಸಿಗುತ್ತಾ ಇದೆ ಅಂದರೆ ಆಗಿದೆ ಅಂತ ಅರ್ಥ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ. ಮಿಕ್ಸಿಯಲ್ಲಿ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಅಚ್ಚಕಾರದ ಪುಡಿ ಮತ್ತು ಹುರಿದಿರುವ ಅಗಸೆಯನ್ನು ಹಾಕಿ ಮಿಕ್ಸಿಯಲ್ಲಿ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಈಗ ಅಗಸೆ ಚಟ್ನಿ ಪುಡಿ, ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿ ರೆಡಿಯಾಗಿದೆ. ಗುರೆಳ್ಳು ಅಥವಾ ಹುಚ್ಚೆಳ್ಳು ಚಟ್ನಿ ಪುಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು ಬಟ್ಲು ಗುರೆಳ್ಳು, ಬೆಳ್ಳುಳ್ಳಿ, ಅಚ್ಚಕಾರದ ಪುಡಿ, ಉಪ್ಪು, ಜೀರಿಗೆ. ಬನ್ನಿ ಈಗ ಚಟ್ನಿ ಪುಡಿ ಮಾಡಲು ಸ್ಟಾರ್ಟ್ ಮಾಡೋಣ. ಮಿಕ್ಸಿಯಲ್ಲಿ ಹುರಿದಿರುವ ಗುರೆಳ್ಳು, ಅಚ್ಚಕಾರದ ಪುಡಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಹಾಕಿಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಈಗ ಗುರೆಳ್ಳು ಚಟ್ನಿ ಪುಡಿ ರೆಡಿಯಾಗಿದೆ. ಕರಿಬೇವು ಚಟ್ನಿ ಪುಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು ಸ್ಪೂನ್ ಜೀರಿಗೆ, 2 ಸ್ಪೂನ್ ಖಾರ, 10-12 ಬೆಳ್ಳುಳ್ಳಿ ಹೆಸಳುಗಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಕರಿಬೇವು, ಕರಿಬೇವು ನಾನು ಬೆಳಗ್ಗೆ ಕ್ಲೀನಾಗಿ ತೊಳೆದು ಒಂದು 2-3 ಗಂಟೆ ನೆರಳಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವು ಎಷ್ಟಿರುತ್ತೆ ಅದಕ್ಕಿಂತ 1/2 ಬಟ್ಲು ಶೇಂಗಾ ಬೀಜ, ಶೇಂಗಾ ಬೀಜ ನಾನು ಹುರಿದಿಟ್ಕೊಂಡಿದ್ದೀನಿ ಇಲ್ಲಿ. ಬನ್ನಿ ಈಗ ಕರಿಬೇವು ಚಟ್ನಿ ಪುಡಿ ಮಾಡಲು ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಒಂದು ಬಾಣಲೆ ಕಾಯಕ್ಕಿಟ್ಟಿದ್ದೀನಿ, ಅದರಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ. ನಂತರ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಎಣ್ಣೆ ಏನು ಹಾಕೋದಿಲ್ಲ, ಜಸ್ಟ್ ಡ್ರೈ ರೋಸ್ಟ್ ಮಾಡಬೇಕು. ಹಾಗೆಯೇ ಫುಲ್ ಸಿಮ್ಮಲ್ಲಿ ಇಟ್ಟಿರಬೇಕು, ಗ್ಯಾಸು ಸ್ಲೋ ಆಗಿ ಕೈ ಆಡಿಸ್ತಾ ಇರಬೇಕು, ಕೈ ಬಿಟ್ಟರೆ ಇದು ಸೀದೋಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಕರಿಬೇವು ಗರಿ ಗರಿ ಆಗುವವರೆಗೂ ಇದನ್ನು ಹುರಿತಾ ಇರಬೇಕು. ಈಗ ನೋಡಿ ನಾನು 2-3 ನಿಮಿಷ ಇದನ್ನು ಹುರಿದಿದ್ದೀನಿ. ಇದು ಚೆನ್ನಾಗಿದೆ, ಗರಿ ಗರಿ ಆಗಿದೆ. ಇದು ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಮಾಡಿಬಿಟ್ಟು ಇದನ್ನು ಇಲ್ಲೇ ಇಡ್ತೀನಿ ನಾನು, ಇದರಲ್ಲೇ ಸ್ವಲ್ಪ ಇನ್ನೂ ಸ್ವಲ್ಪ ಗರಿ ಗರಿ ಆಗುತ್ತೆ. ಗ್ಯಾಸ್ ಆಫ್ ಮಾಡಿ ಅದರಲ್ಲೇ ಬಿಟ್ಬಿಡ್ಬೇಕು ಇದನ್ನು ಕರಿಬೇವನ್ನು. ಈಗ ನೋಡಿ 2 ನಿಮಿಷ ಆಗಿದೆ, ಇದು ಎಷ್ಟು ಚೆನ್ನಾಗಿ ಗರಿ ಗರಿ ಆಗಿದೆ. ಈ ಥರ ಆಗಬೇಕು, ಈ ಥರ ಆದರೆ ಮಾತ್ರ ಚಟ್ನಿ ಪುಡಿ ಚೆನ್ನಾಗಾಗುತ್ತೆ.
ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ನಾನು ಹುರಿದಿರೋ ಕರಿಬೇವನ್ನು ಮಿಕ್ಸಿಗೆ ಹಾಕಿದ್ದೀನಿ. ಮಿಕ್ಸಿಗೆ ಅದ್ರ ಜೊತೆ ಶೇಂಗಾ ಬೀಜ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಅಚ್ಚಕಾರದ ಪುಡಿ, ಉಪ್ಪು ಎಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ನೈಸಾಗಿ ಪೌಡ್ರ್ ಮಾಡಬೇಕು. ಈಗ ಕರಿಬೇವು ಚಟ್ನಿ ಪುಡಿ ರೆಡಿಯಾಗಿದೆ. ಈಗ ನಾರ್ತ್ ಕರ್ನಾಟಕದ ನಾಲ್ಕು ಚಟ್ನಿ ಪುಡಿಗಳಾದ ಕರಿಬೇವು ಚಟ್ನಿ ಪುಡಿ, ಪುಟಾಣಿ ಚಟ್ನಿ ಪುಡಿ, ಅಗಸೆ ಚಟ್ನಿ ಪುಡಿ ಹಾಗೂ ಗುರೆಳ್ ಚಟ್ನಿ ಪುಡಿಗಳು ರೆಡಿಯಾಗಿವೆ. ಈ ಚಟ್ನಿ ಪುಡಿಗಳನ್ನು ನೀವು ಮಾಡಿ ಏರ್ಟೈಟ್ ಡಬ್ಬದಲ್ಲಿ ಹಾಕಿ 1 ಮಂತ್ವರೆಗೆ ಸ್ಟೋರ್ ಮಾಡಬಹುದು. ಈ ಚಟ್ನಿ ಪುಡಿಗಳನ್ನು ಇಡ್ಲಿ, ದೋಸೆ, ಚಪಾತಿ ಹಾಗೂ ಬಿಸಿ ಅನ್ನ ತುಪ್ಪ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಈ 4 ಚಟ್ನಿ ಪುಡಿಗಳ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಚಟ್ನಿ ಪುಡಿ ಹಾಗೂ ನಾರ್ತ್ ಕರ್ನಾಟಕದ ಅಡುಗೆಗಳಿಗೋಸ್ಕರ ಪಾಕಶೃಂಗಾರವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.